ಯಾಕ್ರಿ ಆಗಲ್ಲ ಯಾಕಾಗಲ್ಲ ಅವರು ದುಡ್ಡು ಇಟ್ಕೊಂಡು ಓಟ್ ಕೇಳಿದ್ರೆ ನಾವು ಪ್ರಾಮಾಣಿಕತೆ ಇಟ್ಕೊಂಡು ಓಟ್ ಕೇಳ್ತಾ ಇದೀವಿ ಈ ಸಲ ನಾನು ಭುವನೇಶ್ವರಿ ನಗರದಲ್ಲಿ ಭಾಷಣ ಮಾಡಬೇಕಾದ್ರೆ ಇದೇ ವಿಷಯನ ರೈಸ್ ಮಾಡ್ತೀನಿ ಅದು ಯಾವೋ ಒಂದು ಹಾರಾಡಿದ್ರೂ ಸರಿ ಬಟ್ಟೆ ಹರ್ಕೊಂಡು ಬೊಗಳಿದ್ರೂ ಸರಿ ನೋಡಿದ್ರ ಪಾಪ ಎಲ್ಲಿ ನೋಡಿದ್ರು ದುಡ್ಡು 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 ಲಂಚ ಭಿಕ್ಷೆ ನಾಳೆ ಎಲೆಕ್ಷನ್ ಗೆ ಪ್ರಚಾರ ಮಾಡಬೇಕು ಸ್ಟೇಜ್ ಆಗ್ತೀವಿ ಅಂತ ಪರ್ಮಿಷನ್ ಕೇಳಕೋದ್ರು ಲಂಚ ಕೇಳಿದ್ರಂತೆ ನಾಚಿಕೆನೇ ಆಗಲ್ವಾ ಪಾಪ ಅವರಿಗೆ 1 ರೂಪಾಯಿ ಕೊಡಲ್ಲ ನಾನು ನಾಳೆ ಭಾಷಣ ಮಾಡಬೇಕಾದ್ರೆ ಅದು ಯಾವೋನೇ ಅವರು ಲಂಚ ಕೇಳಿದ್ನೋ ಪ್ರತಿಯೊಬ್ಬನ ಹೆಸರು ಮುರಾಜಿದ್ದೆ ಅವರಗಡೆ ಹಾಕ್ತೀನಿ ಅದೇನಾಗತ್ತೋ ಅಲ್ಲಿ ರಂಜಿತ್ ಈ ಸಲ ಭುವನೇಶ್ವರಿ ನಗರಕ್ಕೆ ನೀನು ಭಾಷಣ ಮಾಡಕ ಹೋಗೋ ಹಾಗಿಲ್ಲ ಏಕೆ ಹಾಗಂತ ಇವರು ಹೇಳ್ತಾ ಇದ್ದಾರೆ ಕೇಳು ಸರ್ ನೀವು ಆ ಏರಿಯಾದಲ್ಲಿ ಭಾಷಣ ಮಾಡಬಾರದು ರ್ಯಾಲಿ ನಡೆಸಬಾರದು ಅಂತ ಆಪೋಸಿಷನ್ ಪಾರ್ಟಿ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಹಾಗೂ ಒಂದು ವೇಳೆ ನೀವು ಮುಂದುವರೆದ್ರೆ ನಿಮ್ಮ ಮೇಲೆ ಅಟ್ಯಾಕ್ ಆಗೋದು ಗ್ಯಾರಂಟಿ ಸರ್ ಅಂದ್ರೆ ಅವರ ಕಡೆ ಹುಡುಗರು ಬಂದು ನನ್ನ ಹೊಡೆದಾಕ್ತಾರೆ ಅಂತ ಹೌದು ಸರ್ ಈ ಸಲ ನೀವು ಆ ಏರಿಯಾಗೆ ಹೋಗದೇ ಇರೋದೇ ಒಳ್ಳೆಯದು ಅನ್ಸುತ್ತೆ ಹೌದು ಸರ್ ಈ ಸಮಯದಲ್ಲಿ ನೀವು ಆಸ್ಪತ್ರೆ ಸೇರ್ಕೊಂಡ್ರೆ ನಾಳೆ ಪ್ರಚಾರ ಮಾಡೋದಕ್ಕೆ ಕ್ಯಾನ್ವಾಸ್ ಮಾಡೋದಕ್ಕೆ ತುಂಬಾ ತೊಂದರೆ ಆಗುತ್ತೆ ಸರ್ ನೀವು ನಿಮ್ಮ ಸೇಫ್ಟಿ ನೋಡಿಕೊಳ್ಳೋದು ಒಳ್ಳೆಯದು ಏನಪ್ಪ ರಂಜಿತ್ ನೋಡೇ ಬಿಡೋಣ ಏನಾಗುತ್ತೆ ಯಾರು ಹೊಡಿತಾರ ನೋಡೋಣ ಅಂತ ಧೈರ್ಯವಾಗಿ ಮುಂದಕ್ಕೆ ಹೆಜ್ಜೆ ಇಡ್ತೀಯಾ ಅಥವಾ ಸುಮ್ಮನೆ ಮೈಕೇನೋ ಯಾಕೆ ಅಂತ ಮನೆಯಲ್ಲೇ ಕೂತ್ಬಿಡ್ತೀಯಾ ಅಲ್ರಿ ಯಾರ ಹತ್ರ ಏನು ಮಾತಾಡಬೇಕು ಏನು ಮಾತಾಡಬಾರದು ಕಾಮನ್ ಸೆನ್ಸ್ ಇಲ್ವಲ್ರಿ ನಿಮಗೆ ಯಾರೋ ಹೊಡಿತಾರೆ ಅಂತ ಅವ್ನು ಹೆದರಿಸ್ತಿದ್ರಲ್ಲ ಅವನು ಹೆದರ್ಕೊಂಡು ಬಿಡ್ತಾನ ಹೆದರ್ಕೊಂಡು ಮನೇಲಿ ಸೇರ್ಕೊಳ್ತಾನ ಬಳೆ ತೊಟ್ಕೊಂಡು ಕೈಗೆ ಅವನ ತಾಯಿ ಅವನು ಹೆತ್ತಿರೋದು ಗಂಡು ಮಗು ಅಂತ ಗಂಡಸ್ತನ ಅವನ ರಕ್ತದಲ್ಲಿದೆ ಬೇಟೆಗೆ ಕಾಯ್ತಾ ಇರೋ ಹುಲಿ ಅವನು ರೇಟ್ ಹಾಕ್ತಾರೆ ಯಾರೋ ಅಂತ ಹೆದರಿಸ್ಬಿಟ್ರೆ ಅವ್ನು ಮನೆಗೆ ಹೋಗಿ ಸೇರ್ಕೊಂಡು ಬಿಡ್ತಾನ ಹೋಗ್ರಿ ಹೋಗ್ರಿ ಕೆಲಸ ನೋಡೋಗ್ರಿ ಎಲ್ಲ ಸೀರೆ ಉಟ್ಕೊಂಡು ಡಾನ್ಸ್ ಮಾಡಿ ಆಚೆಗೆ ಆಗಲ್ಲ ನಿಮಗೆ ಆಗಲ್ಲ ಸರ್ ನಾವು ಹೇಳಿದ್ದು ಅವ್ರ ಸೇಫ್ಟಿಗೆ ನನ್ನ ಸೇಫ್ಟಿ ನನಗೆ ಬೇಕಾಗಿಲ್ಲ ರೀ ಗೆಲ್ಲದಷ್ಟೇ ಮುಖ್ಯ ನನಗೆ ಕಷ್ಟದಲ್ಲಿರೋ ಜನಗಳ ಕಣ್ಣೀರು ವರ್ಸೋದಷ್ಟೇ ಮುಖ್ಯ ಅದಕ್ಕೋಸ್ಕರ ಬರಿ ವದೆ ತಿನ್ನೋದಲ್ಲ ಪ್ರಾಣ ಕೊಡಕ್ಕೂ ರೆಡಿ ನಾನು ನಾನು ಅಲ್ಲಿ ಭಾಷಣ ಮಾಡಿದ್ರೆ ಅದ ಮೇಲೆ ಅಟ್ಯಾಕ್ ಮಾಡಿಸ್ತಾರ ಮಾಡಿಸ್ಲಿ ಅವ್ರ ಬಾಣ ಅವ್ರ ಕಡೆನೇ ತಿರುಗಿಸೋಣ ಒಂದು ಕೆಲಸ ಮಾಡಿ ನಮ್ಮ ಕಡೆ ಒಂದಷ್ಟು ಜನ ಹುಡುಗರನ್ನ ರೆಡಿ ಮಾಡಿ ಯಾಕೆ ಸರ್ ಅವ್ರ ಮೇಲೆ ಅಟ್ಯಾಕ್ ಮಾಡಿಸೋದಕ್ಕ ಅಲ್ಲ ನನ್ನ ಹೊಡಿಯಕ್ಕೆ ಅಪೋಸಿಷನ್ ಪಾರ್ಟಿ ಹುಡುಗರ ಜೊತೆನೇ ನಮ್ಮ ಹುಡುಗರು ಸೇರಿಕೊಂಡು ನನಗೆ ಹೊಡಿಬೇಕು ಸುಮ್ಮನೆ ಹೊಡಿಬಾರ್ದು ಮೈಯಲ್ಲಿರೋ ರಕ್ತ ನೆಲದ ಮೇಲೆ ಬಿದ್ದು ಹರಿಯೋವರೆಗೂ ಹೊಡಿತಾನೆ ಇರಬೇಕು ಅಲ್ಲ ಸರ್ ಅವ್ರು ಆ ರೀತಿ ಹೊಡೆದ್ರೆ ಹೊಡಿಲಿ ಹೊಡಿಲಿ ಆಮೇಲೆ ನಿಮಗೆ ಅರ್ಥ ಆಗುತ್ತೆ ಭಾಯಿ ಹೇಗಿದ್ದೀರಾ ನಿಮ್ಮ ಹಾರೈಕೆ ನಾನು ಚೆನ್ನಾಗಿದ್ದೀನಿ ನಾಳೆ ಭುವನೇಶ್ವರಿ ನಗರದಲ್ಲಿ ಎಲೆಕ್ಷನ್ ಪ್ರಚಾರ ಮಾಡ್ತಿದ್ದೀನಿ ನಿಮ್ಗೆನಾರು ಸಾಧ್ಯ ಆದರೆ ಆ ಕಡೆ ಬರ್ತೀರಾ ಓಕೆ ಥ್ಯಾಂಕ್ ಯು ಒನ್ಸ್ ಅಗೇನ್ ಬಾಯ್ ಬಾಯ್ ಹೇಳ್ದಾಗೆ ಅಭಯ್ಗೋಸ್ಕರ ನಾನು ಎಲ್ಲದನ್ನೂ ಮರಿಲೇಬೇಕು ಅಭಯ್ ಜೊತೆ ಸಹಜವಾಗಿರ್ಲೇಬೇಕು ಆದ್ರೆ ಇವನೇ ಯಾಕೆ ನನ್ನ ಜೊತೆ ಸಹಜವಾಗಿಲ್ಲ ಅದೊಂದು ಮೊಬೈಲ್ ವಿಷಯಕ್ಕೆ ಯಾಕೆ ಹಾಗೆ ಮಾಡ್ಬಿಟ್ಟ ಹಾಯ್ ಒಳ್ಳೆ ಸುದ್ದಿ ಕಂಡ್ರೆ ನಾಡಿದ್ದು ಇನ್ನೊಂದೇನೋ ಆಗುತ್ತೆ ಅನ್ಸುತ್ತೆ ಏನೋ ಆಗುತ್ತೆ ಅಂದ್ರೆ ಚಾರ್ಜ್ಗೆ ಹಾಕ್ಬೇಕು ನಾಡಿದ್ದು
ಈ ಅಭಯ್ ಶೇಖರ್ ಒಂದು ಸೆನ್ಸೇಷನಲ್ ನ್ಯೂಸ್ ಕ್ರಿಯೇಟ್ ಮಾಡ್ತಾರೆ. ಜಸ್ಟ್ ವೇಟ್ ಅಂಡ್ ಸಿ. ಇಷ್ಟೊಂದು ಅವಾಯ್ಡ್ ಮಾಡ್ತಾ ಇದ್ದಾನೆ ಇಲ್ಲಿಟ್ಟಿದ್ದ ಮೊಬೈಲ್ನ ಚಾರ್ಜ್ಗೆ ಹಾಕಬೇಕು ಅಂತ ಕಿತ್ಕೊಂಡು ಅಲ್ಲಿಂದ ಮೊಬೈಲ್ನ ಬಾತ್ರೂಮ್ಗೂ ಎತ್ಕೊಂಡು ಹೋದ. ಹಂಗ ಏನಪ್ಪ ಇದೆಲ್ಲ, ಆ ಮೊಬೈಲ್ನಲ್ಲಿ ಅಂಥದ್ದೇನಿದೆ? ಹುಡುಗಿ ಜೊತೆ ಫ್ರೆಂಡ್ಶಿಪ್ ಆಗಿರ್ಬೋದಾ, ಅವನ ಜೊತೆ ಕ್ಲೋಸ್ ಆಗಿರ್ಬೋದಾ? ಮೊಬೈಲ್ ಅಲ್ಲಿ ಆ ವಿಷಯ ನನಗೆ ಗೊತ್ತಾದ್ರೆ ಹರ್ಟ್ ಆಗುತ್ತೆ ಅಂತ ಹೀಗೆ ಅವಾಯ್ಡ್ ಮಾಡ್ತಾ ಇದ್ದಾನಾ?